ಎಸ್, ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಹಾಲಿ ಎಮ್ ಎಲ್ ಎ ಮುನಿಯಪ್ಪ ಇದ್ದಾರೆ, ವಿ ಮುನಿಯಪ್ಪ. ಅವರು ನಿಲ್ಲೋದಿಲ್ಲ ಟಿಕೆಟ್ಗೆ, ಅವ್ರ ಮಗನೂ ಬರೋದಿಲ್ಲ. ಸೊ ಹಾಗಾಗಿ ಬ್ಯಾಲ್ದಳ್ಳಿ ಗೋವಿಂದೇಗೌಡರ ಹೆಸರು ಬರ್ತಾ ಇದೆ. ಈಗ ಅನೌನ್ಸ್ ಮಾಡಿದ್ದಾರೆ ಯಾರು, ವಿ ಮುನಿಯಪ್ಪ ಅನೌನ್ಸ್ ಮಾಡಿದ್ದಾರೆ ಈ ಬಾರಿ ಶಿಡ್ಲಘಟ್ಟೆಗೆ ಬ್ಯಾಲಳ್ಳಿ ಗೋವಿಂದೇಗೌಡ ಸಪೋರ್ಟ್ ಮಾಡ್ತೀನಿ ಅಂತ. ಬಹುಶಃ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಆಗ್ಬೋದು. ಯಾಕಂದರೆ ಅಲ್ಲಿ ಅವರು ಕೋಲಾರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೇಳ್ತಿದ್ರು ಕೋಲಾರದಿಂದ. ಸಿದ್ದರಾಮಯ್ಯ ಹೋಗಿರೋದು ಮುನ್ಸ್ಕೊಂಡಿದ್ರು. ಸಿದ್ದರಾಮಯ್ಯ ಕಾರ್ಯಕ್ರಮಗಳಿಗೆ 2-3 ಬಹಿರಂಗ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ, ಜನ ಕೂಡ ಸೇರಿಸಿರಲಿಲ್ಲ. ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಬ್ಯಾಂಕ್ ಅಧ್ಯಕ್ಷರು ಸ್ವಲ್ಪ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲಗೆಲ್ಲ ಕೊಟ್ಟು ಕರ್ಕೊಂಬರ್ತಾರೆ ಜನಗಳಿಗೆ. ಹಾಗಾಗಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಗಳು ಏನಾರ ಗೆದ್ದಿರಿ, ಅದಕ್ಕೆ ಕಾರಣ ಬ್ಯಾಲ್ದಳ್ಳಿ ಗೋವಿಂದೇಗೌಡರು. ಅಂದ್ರೆ ಅವರಲ್ಲ, ಅವ್ರ ಅಪ್ಪನ ಮನೆ ದುಡ್ಡೇನಲ್ಲ, ಅಲ್ಲ ಡಿ ಸಿ ಸಿ ಬ್ಯಾಂಕ್ ದುಡ್ಡ ಸಾಲ ಕೊಟ್ಟು ಅವ್ರಿಗೆ ಕೊಟ್ಟಿರೋ ಸಾಲ ಏನ್ ಪುಕ್ಸಟೆ ಏನಲ್ಲ, ಸಾಲ ಕೊಟ್ಟು ಕ್ಯಾಶ್ ಹಾಕೊಂಡು ಮತದಾರರನ್ನ ಓಟ್ ಮಾಡಿಸ್ಕೊಂಡು ಕಾಂಗ್ರೆಸ್ ಗೆಲುವೇ ಕಾರಣ ಆದ್ರೂ ಆರೋಪವನ್ನು ಬಿಜೆಪಿಗರು ಮಾಡ್ತಾರೆ. ಸಂಪಂಗಿ ಕೂಡ ಎಕ್ಸ್ ಎಮ್ ಎಲ್ ಕೆಜಿಎಫ್ ಅವರು ಬಂದಾಗ ಅದನ್ನ ಹೇಳಿದ್ರು, ಅದೇ ಹೇಳ್ತಿದ್ರು. ಸೊ ಅವ್ರೀಗ ಶಿಡ್ಲಘಟ್ಟಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಇನ್ನು ಜೆಡಿಎಸ್ ಇಂದ ಮೇಲ್ ರವಿ ಈಗಾಗಲೇ ಅನೌನ್ಸ್ ಆಗಿದೆ. ಸೊ ಬಿಜೆಪಿ ನೋಡಬೇಕು ಎಕ್ಸ್ ಎಮ್ ಎಲ್ ಎ ರಾಜಣ್ಣ ಕೊಡ್ತಾರ ಅಂತ, ರಾಜಣ್ಣ ಟಿಕೆಟ್ ತೆಗೆದುಕೊಳ್ಳುವಂತ ಆತ್ಮವಿಶ್ವಾಸದಲ್ಲಿದ್ದಾರೆ. ಈ ನಡುವೆ ಏನು ರಾಮಚಂದ್ರ ಗೌಡರ ಹೆಸರು ಕೇಳಬರ್ತಾ ಇದೆ ಅಲ್ಲಿ ಹೊಸದಾಗಿ, ಅವರು ಚಿಂತಾಮಣಿ ಅವರು, ಅವರೇನು ಶಿಡ್ಲಘಟ್ಟಕ್ಕೆ ಕರ್ಕೊಂಡು ಬಿಜೆಪಿಯಿಂದ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರ ಇದೆ, ನೋಡ್ಬೇಕು ಯಾರು ಕೊಡ್ತಾರೆ ಅಂತ. ಬಟ್ ಈ ಕ್ಷೇತ್ರ ಈಗ ಜೆ ಡಿ ಎಸ್ಗೆ ತುಂಬಾ ಫೇವರ್ ಆಗಿದೆ ಕ್ಷೇತ್ರ ಶಿಡ್ಲಘಟ್ಟ. ಕ್ಷಣಕ್ಕಷ್ಟೇ ಮೇಲೂರು ರವಿ ಮನೇಲಿ ಮಲಗಿದ್ರು, ಎದುರಾಳಿ ಯಾರು ಇಲ್ವಲ್ಲಪ್ಪ, ಯಾಕಪ್ಪ ಕಾಸು ಖರ್ಚು ಮಾಡೋದು ಅಂತ ಮನೇಲಿ ಮಲಗಿದ್ರು. ಬ್ಯಾಲಳ್ಳಿ ಗೋವಿಂದೇಗೌಡರು ಬಂದ್ಮೇಲೆ ಮೇಲೂರು ರವಿ ಟಫ್ ಫೈಟ್, ಈಗ ಟಫ್ ನಿದ್ದೆ ಗೆಟ್ಟಿದೆ. ಬಟ್ ಈ ಕ್ಷಣಕ್ಕೆ ಮೇಲೂರು ರವಿ ಮುನ್ನಡೆ ಇದ್ದಾರೆ, ಗೊತ್ತಿಲ್ಲ. ಈಗ ಬ್ಯಾಲಳ್ಳಿ ಗೋವಿಂದೇಗೌಡರು ರಾಜೀವ್ ಗೌಡರು ಕೂಡ ಕೇಳ್ತಾ ಇದ್ರು, ಬ್ಯಾಲ್ದಳ್ಳಿ ಗೋವಿಂದೇಗೌಡರನ್ನ ವಿರೋಧ ಕಟ್ಕೊಂಡು ಟಿಕೆಟ್ ಮಿಸ್ ಮಾಡಕ್ ಸಾಧ್ಯ. ಯಾಕಂದ್ರೆ ಅವ್ರಿಗೆ ಇಷ್ಟ ಅಲ್ಲೇ ಬರ್ತಿರಲ್ಲ ಮನುಷ್ಯ. ಹೌದೌದು, ಬಂದ್ ಸಭೆಯಲ್ಲಿ ಕುತ್ಕೊಂಡು ಮಾತಾಡಿ ಮುನಿಯಪ್ಪನವ್ರು ಘೋಷಣೆ ಮಾಡಿದಾಗೆಲ್ಲ ಇದ್ರು. ಈ ಹಿನ್ನೆಲೆ ಏನು ರಾಜೀವ್ ಗೌಡರು ಕೂಡ ಟಿಕೆಟ್ ಟ್ರೈ ಮಾಡ್ತಿದ್ರು, ಇನ್ನು ಯಾರು ಬೇರೆ ಬೇರೆ ಟ್ರೈ ಮಾಡ್ತಿದ್ರು, ಸಣ್ಣ ಪುಟ್ಟ ಅವರೆಲ್ಲಪ್ಪ ಆಕಾಂಕ್ಷಿಗಳೆಲ್ಲ ಇದ್ರು ಟ್ರೈ ಮಾಡ್ತಿದ್ರು. ಈಗ ಅಲ್ಲಿ ರಾಜೀವ್ ಗೌಡರು ಪ್ರಬಲವಾಗಿ ಟ್ರೈ ಮಾಡ್ತಿದ್ರು, ಬ್ಯಾಲ್ದಳ್ಳಿ ಗೋವಿಂದೇಗೌಡರು ಬಂದು ರೂಲ್ ಔಟ್ ಟಿಕೆಟ್ ಕೊಡೋದಕ್ಕೆ ಅವ್ರಿಗೆ ಆಗತ್ತೆ. ಬಟ್ ನೋಡ್ಬೇಕು, ಕಾಂಗ್ರೆಸ್ ಅವ್ರು ಬರೀ ಕಾಗೆ ಆರಿಸ್ತಾವ್ರೆ, ಡಿಸೆಂಬರ್ ಅಂತೆ, ಜನವರಿ ಫಸ್ಟ್ ವೀಕ್ ಅಂತೆ, ಸಂಕ್ರಾಂತಿ ಅಂತೆ, ಸಂಕ್ರಾಂತಿ ಎಂಡ್ ಜನವರಿ ಎಂಡ್ ಅಂತೆ, ಫೆಬ್ರವರಿ ಫಸ್ಟ್ ಅಂತೆ, ಮಿಡಲ್ ಅಂತೆ, ಎಂಡ್ ಅಂತೆ. ಜೆ ಡಿ ಎಸ್ ಇರೋ ಧೈರ್ಯ ಇಲ್ಲ ಕಾಂಗ್ರೆಸ್ ಅವ್ರಿಗೆ, ಡಿ ಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯ ಅವ್ರಿಗೆ. ಎಸ್, ಓಕೆ. ಈಗ ಇಲ್ಲೇನು, ಮೇಲೂರು ರವಿ ಈ ತಿಂಗಳು ಮಾತ್ರ ನೆಮ್ಮದಿಯಾಗಿರಬಹುದು. ಎಸ್, ಈಗಲೇ ನೆಮ್ಮದಿ ಕೆಟ್ಟಿದೆ, ಬಟ್ ನಮ್ಮ ಡೇಟಾ ಕಲೆಕ್ಷನ್ ಟೈಮ್ ಈಗ ಆಗಿರೋ ಕಾರಣ ಸದ್ಯಕ್ಕೆ ಮೇಲೂರು ರವಿ ಸೇಫ್. ನೆಕ್ಸ್ಟ್ ವೀಕ್ ಏನೋ ಗೊತ್ತಿಲ್ಲ. ಬ್ಯಾಲ್ದಳ್ಳಿ ಗೋವಿಂದೇಗೌಡ ಪ್ರಮಾಣದಲ್ಲಿ ಅಖಾಡಕ್ಕೆ ಇಳಿದ್ರೆ ಬ್ಯಾಲ್ದಳ್ಳಿ ಗೋವಿಂದೇಗೌಡರು ಇಳಿಯದೆ ಏನಾಗುತ್ತೆ, ಟಿಕೆಟ್ ಆಯ್ತು ಬ್ಯಾಲ್ದಳ್ಳಿ ಗೋವಿಂದೇಗೌಡರಿಗೆ ಅಂದ್ರೆ ರಿಸಲ್ಟ್ ಕೂಡ ಬದಲಾಗಬಹುದು. ಯಾಕಂದ್ರೆ ನೀವೇ ಆಗ್ಲೇ ಹೇಳ್ದಂಗೆ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕರ ಗೆಲುವಿಗೆ ಪರೋಕ್ಷ ಕಾರಣ ಇವರು, ಪರೋಕ್ಷ ಕಾರಣ ಆಗಿದೆ ಬ್ಯಾಲ್ದಳ್ಳಿ ಗೋವಿಂದೇಗೌಡರು. ಹಾಗಾಗಿ ಶಿಡ್ಲಘಟ್ಟದಲ್ಲಿ ಈ ಕ್ಷಣಕ್ಕೆ ಮಾತ್ರ ನೆಮ್ಮದಿ ಮೇಲೂರು ರವಿಕುಮಾರ್, ಮುಂದೆ ತಿಂಗಳು ನೆಮ್ಮದಿ ಕೆಡಬಹುದು. ಬಿಕಾಸ್ ಆಫ್ ಆ ಮಟ್ಟಿಗೆ ಜೋ ಶಿಡ್ಲಘಟ್ಟ ಶುರುವಾದ ಸಾಧ್ಯತೆ ದಟ್ಟವಾಗಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.